ಈ ಕೃಷಿಯೆಲ್ಲ ನೋಡ್ತಾ ಇದ್ದೀವಿ ಪವನ್, ಆದರೆ ಒಂದು ಫ್ಯಾಸಿನೇಟಿಂಗ್ ಅಂದರೆ ನಿಮ್ಮ ಬಾಲ್ಯದ ಬಗ್ಗೆ ತುಂಬ ಜನರಿಗೆ ಪರಿಚಯ ಇಲ್ಲ. ನೀವೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಯಾರು ಇದ್ದೀರಾ ಅಥವಾ ನೀವು ಕಂಪ್ಲೀಟ್ ಅರ್ಬನ್ನಲ್ಲೇ ಬೆಳೆದಿರೋದಾ? ಹೇಗೆ ನಿಮ್ಮ ಬಾಲ್ಯ ಹೇಗಿತ್ತು? ಎಲ್ಲ ಬೆಂಗಳೂರು, ಮೋಸ್ಟ್ ಆಫ್ ಇಟ್ ಜೆ ಪಿ ನಗರಲ್ಲಿ. ಸೊ ಹಾಗಾಗಿ ನಮಗೆ ಹಾಪ್ಕಾಮ್ಸ್ಗೆ ಹೋಗಿ ತರಕಾರಿ ತೊಗೊಳೋದು ಅನ್ನೋದು ಬಿಟ್ಟರೆ ಬೇರೆ ಎಲ್ಲಿಂದನೂ ಗೊತ್ತೇ ಇಲ್ಲ ಅದು ಹೇಗೆ ನಡೆಯುತ್ತೆ ಅಂತ. ಸೊ ಆದರೆ ಈಗ ಒನ್ಸ್ ನಾನು ಇಲ್ಲಿ ಈ ಕಡೆ ಸ್ವಲ್ಪ ಇಂಟ್ರೆಸ್ಟ್ ತೋರ್ಸೋಕ್ಕೆ ಶುರು ಮಾಡಿದಾಗ ನಾನು ಹೇಗೆ ಸಿನಿಮಾನ ಗೊತ್ತಿಲ್ಲದೇ ನಾನು ಅವಾಗ ಏನು ಮಾಡ್ತಿದ್ದೆ, ಇಂಟರ್ನೆಟ್ಟಲ್ಲಿ ರಿಸರ್ಚ್ ಮಾಡೋದು, ಸ್ಪೀಲ್ಬರ್ಗ್ ಇಂಟರ್ವ್ಯೂಸ್ ನೋಡೋದು, ನಾಲನ್ ಇಂಟರ್ವ್ಯೂಸ್ ನೋಡೋದು, ಮೇಕಿಂಗ್ ಆಫ್ ದ ಫಿಲ್ಮ್ ನೋಡೋದು, ಆ ಥರದ್ದೆಲ್ಲ ಮಾಡ್ತಾ ಮಾಡ್ತಾನೆ ಸಿನಿಮಾ ಹೇಗೆ ಮಾಡೋದು ಅಂತ ಕಲ್ತಿದ್ದು. ಅದೇ ಥರನೇ ಈಗ ಫಾರ್ಮಿಂಗ್ ಕಡೆ ಬಂದಾಗ್ಲೂ ಸಾಕಷ್ಟು ಆನ್ಲೈನ್ ರಿಸರ್ಚ್ ಮಾಡ್ತಿರ್ತೀನಿ, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಿರ್ತೀನಿ. ಸೊ ಅಲ್ಲಿ ತುಂಬ ಜನದ್ದು ಅಂದರೆ ನನಗೆ ನೀವು ಇಷ್ಟೊಂದು ಇಂಟರ್ವ್ಯೂ ಮಾಡೋದಕ್ಕಿಂತ ಅವ್ರುಗಳಿಗೆ ಇಂಟರ್ವ್ಯೂ ಮಾಡಬೇಕು. ಆ್ಯಕ್ಚುಲಿ ಕೃಷಿ ಬಗ್ಗೆ ಎಷ್ಟೊಂದು ಮಾಹಿತಿನೂ ವಯಸ್ಸಾದವ್ರದ್ದೆಲ್ಲ ಆ ಥರ ಯಾರನ್ನಾದ್ರೂ ನೀವು ಸಂಪರ್ಕ ಮಾಡಿದ್ದೀರಾ? ಫಾರ್ ಎಕ್ಸಾಂಪಲ್ ಈಗ ರೀಸೆಂಟಾಗಿ ಮಧು ಕುಮಾರ್ ಅಂತ ಇಲ್ಲಿಗೆ ಬಂದಿದ್ದಾರೆ ನೋಡಿ, ಮಧು ಅಂತ ಅವ್ರದ್ದು ಕೆ ಆರ್ ನಗರದಲ್ಲಿ ಇವ್ರದ್ದು ಫಾರ್ಮ್ ಇದೆ. ಸೊ ಇವ್ರದ್ದು ಒಂದು ವಿಡಿಯೋ ನೋಡ್ತಿದ್ದೆ ನಾನು ಯೂಟ್ಯೂಬಲ್ಲಿ. ಸೊ ನೋಡಿದಾಗ ಇವರು ಜೀವಾಮೃತ, ಇವ್ರದ್ದು 1 ಎಕರೆ ಅಷ್ಟು ಜಮೀನಿದೆ. ಸೊ ಅವ್ರು ಹೇಗೆ ಇವರು ಇವ್ರ ವೈಫ್ ಸೇರಿಕೊಂಡು ಜೀವಾಮೃತನ ಹೇಗೆ ಮಾಡಿದ್ರು ಅದನ್ನು ಅಷ್ಟೇ ಉಪಯೋಗಿಸ್ಕೊಂಡು, ಅಂದರೆ ಇವರು ಕೆಮಿಕಲ್ ಎಲ್ಲ ಏನೂ ಇಲ್ಲದೆ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಇವರು ಅಡಿಕೆ ಎಲ್ಲ ಬೆಳೀತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಏನಂದರೆ ಇವ್ರ ತಂದೆನೇ ಇವ್ರ ಮಾತು ಕೇಳಲ್ಲ, ಆಯ್ತಾ? ಅದನ್ನು ಅವ್ರ ವಿಡಿಯೋನಲ್ಲಿ ಹೇಳ್ಕೊಂಡಿದ್ದಾರೆ ಈ ಥರ ನಾನೇನು ಅಂತಿದ್ದೀನಿ ಕೆಮಿಕಲ್ ಇಲ್ಲದೆ ಬೆಳೆಯೋ ಅದನ್ನು ಇವ್ರ ತಂದೆನೇ ಒಪ್ಕೊಂತಿಲ್ಲ, ಅವರೇ ಬೇರೆ ಥರ ಬೆಳೀತಾರೆ ಇವರೇ ಬೇರೆ. ಸೊ ನನಗೆ ಇವ್ರು ಮಾತಾಡಿದ ರೀತಿ, ಆಮೇಲೆ ಇವ್ರು ಹೇಗೆ ಒಂದು ಜೀವಾಮೃತದ ಬಗ್ಗೆ ಸರಿ ಆಗಿದ್ರೆ ಇವರಿಂದ ಏನೋ ಈಗ ನಾನು ಹೇಗೆ 2008 ಸೂರಿ ಮತ್ತು ಭಟ್ರನ್ನ ಹುಡುಕೊಂಡು ಹೋಗಿದ್ದೆ, ಹಾಗೆ ಇವತ್ತು ಇವ್ರಿಗೆ ಫೋನ್ ಮಾಡಿದೆ ಈ ಥರದ್ದು ಏನೋ ಮಾಡ್ತಾ ಇದ್ದೀನಿ ನನಗೂ ಹೆಲ್ಪ್ ಮಾಡಿ ಅಂತ. ಅವರು ತುಂಬ ದೊಡ್ಡ ಮನ್ಸು ಮಾಡಿ ಅವರೇ ಬಂದರು. ನಮ್ಮ ಸಿನಿಮಾ ಟೀಮಲ್ಲಿ ಆನಂದ್ ಅಂತ ಇದ್ದಾರೆ ನನ್ನ ಫ್ರೆಂಡ್, ಅವ ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು ಹೇಗಾಗ್ತಾ ಇದೆ ಅಂದರೆ ಇವತ್ತಿನ ಸಮಯದಲ್ಲಿ ಏನೋ ಒಂದು 4-5 ಎಕರೆ ಜಮೀನು ಇರುತ್ತೆ ಊರಲ್ಲಿ, ಮಕ್ಕಳನ್ನ ಕಲಿಸ್ಬೇಕು, ಏನೋ ಇಂಜಿನಿಯರ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ ಒಂದು 3-4 ಎಕರೆ ಮಾರ್ತಾರೆ, ಅಥವಾ ಅಷ್ಟು ಮಾರಿ ಅವ್ರನ್ನ ಸಿಟಿ ಕಳಿಸ್ತಾರೆ, ಅವ್ರು ಇಂಜಿನಿಯರ್ ಆಗ್ತಾರೆ, ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನಿನೂ ಅಲ್ಲೋ ಇಲ್ಲ ಕೆಲಸ ಮಾಡ್ತಾರೆ, ಅಮೇರಿಕಾಗೆ ಹೋಗ್ತಾರೆ ಅಥವಾ ಬೇರೆ ದೇಶಕ್ಕೆ ಹೋಗ್ತಾರೆ. ಈಗ ವಾಪಸ್ ಬಂದು 1 ಎಕರೆ ಜಮೀನನ್ನು ತೊಗೊಂಡು ಮತ್ತೆ ಕೆಲಸ ಶುರು ಮಾಡುವಂಥದ್ದು. ಹಾಗೆ ನೀವು ಏನಾದರೂ ಹೊರಗಡೆ ಹೋಗಿ ಬಂದ್ರೆ ಅಥವಾ ನೀವು ಕೃಷಿಕರೇನ? ಇಲ್ಲ ಸರ್, ನಾನು ಫಸ್ಟು ನೀವು ಹೇಳ್ದಂಗೆ ನನ್ನ ಎಜುಕೇಷನ್ ಬಂದು POC ಅಷ್ಟೇ. ನನಗೂ ಸಾಧಾರಣವಾಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ ನಾನು. ನನ್ನ ಏಜ್ ಎಲ್ಲ ನನ್ನ ಫ್ಯಾಕ್ಟ್ರಿ ಇಂಡಸ್ಟ್ರಿಗಳೆಲ್ಲ ಕಳೆದ್ಬಿಟ್ಟೆ. ನನ್ನ ಸಂಬಳ ಎಲ್ಲ ಎಷ್ಟಿತ್ತು ಅಂದರೆ ನೀವು 12,000 10,000 ಇದರಲ್ಲಿತ್ತು. ಇದಾಯ್ತೇ ನಮ್ಮದು ಒಂದು ಜಾಬ್ ಸಿಕ್ತು ಒಂದು ಕಡೆ. ಆ ಜಾಬ್ ಸಿಕ್ತಾಗ ನನಗೊಂದು ಜನ್ರಲ್ ಶಿಫ್ಟ್ ಆಗ್ತು ಅಲ್ಲಿ. ಜನ್ರಲ್ ಶಿಫ್ಟ್ ಆದಾಗ ಒಂದು ಏನಾರು ಒಂದು ಮಾಡಬೇಕು. ಸೊ ಈ ಎಲ್ಲ ಕಷ್ಟ ಎಲ್ಲ ನೋಡಿದ್ನಲ್ಲ, ಒಂದು ಒಳ್ಳೆ ಪ್ರೈವೇಟ್ ಕಂಪ್ನಿಗಳಲ್ಲಿ ನಿಮ್ಗೆ ಗೊತ್ತಿ 3 ಶಿಫ್ಟ್ ಇರುತ್ತೆ ಸರ್, ತುಂಬ ಹಾರ್ಡ್ ವರ್ಕ್ ಇರುತ್ತೆ ಅಲ್ಲೆಲ್ಲ. ಆ ವರ್ಕ್ ಎಲ್ಲ ಅನುಭವಿಸಿದ್ವಲ್ಲ, ಒಂದು ಕಡೆ ಸುತ್ತದೆ ಕೆಲವು ಕ್ಯಾರ್ಪೇಟೆ ಸೈಡ್ ಎಲ್ಲ ನೈಸರ್ಗಿಕ ಕೃಷಿ ಮಾಡಿರೋ ಕಡೆ ಎಲ್ಲ ಒಂದು ಸ್ವಲ್ಪ ಸುತ್ತದಾಗ ಏನಾಯಿತು, ಏನೋ ಒಂದು ಮಾಡ್ಬೋದು ಇಲ್ಲಿ, ಎಲ್ಲಿ ತಪ್ಪು ನಡೀತಿದೆ ಅನ್ನೋದನ್ನ ಸರ್ಚ್ ಮಾಡ್ತಾ ಹೋದಾಗ ನಾನು ಅಷ್ಟರಿಗೆ ನಮ್ಮ ತಂದೆ ಒಂದು ಹೆಣ್ಣು ನೋಡಿದ್ರು, ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ನನಗೆ ಜಮೀನು ಕೈಗೆ ಸಿಕ್ತು. ನಮ್ಮ ತಂದೆ ಮಾಡ್ತಿದ್ದು ನನಗೆ ಆ ಮೆಥಡ್ ಇಷ್ಟ ಇರಲಿಲ್ಲ. ಯಾಕೆ ಅದು? ಅದು ಯಾಕೆ ಇಷ್ಟ ಇಲ್ಲ ಅಂದರೆ ಎಲ್ಲ ಕೆಮಿಕಲ್ ಹಾಕ್ತೀನಿ ನಾನು, ಯಾಕಂದರೆ ಸುತ್ತಿದ್ದಲ್ಲ. ಬಟ್ ನಿಮ್ಗೆ ಯಾಕೆ ಅನ್ನಿಸ್ತು ಕೆಮಿಕಲ್ ಹಾಕೋದು ಬೇಡ ಅಂತ? ಆದರೆ ದುಡ್ಡು ಜಾಸ್ತಿ ಅದ್ರಲ್ಲಿ ಮಾಡ್ತಾರಾ ಹೇಗೆ ಸರ್? ಅದು ಏನಾಗುತ್ತೆ ಅಂದರೆ ಕೆಮಿಕಲ್ ಅನ್ನೋದು ನಾವು ಒಂದ್ಸಲ ನಮ್ಮ ಮೂಲ ಹುಡುಕ್ಬೇಕು ಸರ್ ಇದರಲ್ಲಿ. ನಾನು ಆ ಲೆವೆಲ್ಗೆ ಹುಡುಗೆ ಒಂದು ಸ್ವಲ್ಪ ಥಿಂಕ್ ಮಾಡಿದೆ, ಜಾಸ್ತಿ ಹಿಂದಿಕೊಂಡು ಹೋಗಿದೆ. ಹಿಂದಿಕ್ಕೆ ಯಾಕೆ ಹೋದೆ ಅಂದರೆ ಸರ್, ಕೆಲವರು ಈಗ ನಾವು ಒಂದು ತಾಲೂಕು ಹೋದ್ರೆ ಒಂದಿಬ್ಬರು ಬೆರಳೆಣಿಕೆಯಲ್ಲಿ ಸಿಗ್ತಾರೆ ನಿಮಗೆ, 3 ಜನ 4 ಜನ ಸಿಗ್ತಾರೆ ಅಷ್ಟೇ. ಆ 4 ಜನ ನಾನು ಇಂಟ್ರೂ ಮಾಡಿದೆ ಹೋಗಿ, ನಂದೇ ಸ್ವಂತ ನಾನು ಮಾತಾಡಿದೆ, ಒಂದು 1/2 ದಿನ ಫೆಡ್ ಮಾಡಿದೆ ಅವ್ರ ಹತ್ರ, ಏನು ಮಾಡಿದ್ದಾರೆ, ಅವ್ರ ತೋಟ ಸುತ್ತಾಡಿದೆ. ಅವರು ಭಾವನಾತ್ಮಕವಾಗಿ ಅವ್ರು ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ, ಅವ್ರು ಹೇಳ್ತಾ ಇದ್ದ ಸತ್ಯ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆ ಅರ್ಥ ಆದಾಗ ನಾನು ಅದನ್ನು ಅಳವಡಿಸ್ಕೊಂಡೆ ಕೂಡ, ಮನಸ್ಸಿಗೆ ತಗೊಂಡೆ ನೇರವಾಗಿ ತಗೊಂಡು, ನಾವು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ನಾನು ಆಲೋಚನೆ ಮಾಡಿದೆ. ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತ ಮಾಡಬೇಕು ಅಂದಾಗ ನನ್ನ ಹೆಂಡತಿ ಇದ್ರಲ್ಲ, ಅವರು ನೈಸರ್ಗಿಕ ಕೃಷಿಗೆ ಇಳಿದಿರಲಿಲ್ಲ, ನಾನೊಬ್ಬ ಸುತ್ತಿದೆ ನನ್ನ ಮದುವೆಗಿಂತ ಮುಂಚೆ, ನನ್ನ ಹೆಂಡತಿ ಕೇಳಲಿಲ್ಲ. ಸೊ ನನ್ನ ಮದುವೆ ಆದಮೇಲೆ ಬಂದು ಶುಂಠಿ ಹಾಕ್ಸಿದ್ರು, ಯಾಕಂದರೆ ವಾಣಿಜ್ಯ ಬೆಳೆ, ನೀ ಚೆನ್ನಮ್ಗೆರೆ ಬೆಟ್ಟದ ಪ್ರಸರೆಲ್ಲ ಶುಂಠಿ ಒಗೆಸೊಪ್ಪು ಬೆಳೀತಾರೆ, ವಾಣಿಜ್ಯ ಬೆಳೆಯೋದ್ರಿಂದ ನಮಗೂ ಬೇರೆ ಹಾಕಿದ್ರು. ಆಗ ನಾವು ಡಿವೈಡ್ ಆಯಿತು, ಸಾಮಾನ್ಯವಾಗಿ ಎಲ್ಲ ಕುಟುಂಬಗಳಲ್ಲಿ ಇದಾಗುತ್ತೆ ಮದುವೆ ಆದಮೇಲೆ. ಹಾಗೆ ನಾವು ಇಬ್ಬರು ಬ್ರದರ್ ಇದ್ದರು, ಬೇರೆ ಅದು ಒಳ್ಳೆ ರೀತಿಯಲ್ಲ ಬೇರೆ, ಅದು ಹೆಂಗೆ ಕಚ್ಚಾಡ್ಕೊಂಡು ಬೇರೆ ಆಗಿಲ್ಲ, ಚೆನ್ನಾಗಿದ್ದಾಗಲೇ ಬೇರೆ. ಅದು ಒಂದೊಂದು ನಮ್ಮ 4 ಎಕರೆಲಿ ನಮ್ಮ ತಂದೆ 2 ಎಕರೆ ಮಡಿಕೊಂಡ್ರು, 1 ಎಕರೆ ನಮ್ಮ ಅಣ್ಣ ತಮ್ಮ ಹಂಚ್ಕೊಂಡಾದ್ಮೇಲೆ ನಾನು ನಿಂತಿ ಇದ್ರಲ್ಲ, ನಾನು ಶುಂಠಿ ಹಾಕೋಣಕ್ಕಂಡ್ರಿ, ನಮ್ಮ ಕಡೆಯೆಲ್ಲ ಕಂಪ್ಲೀಟಾಗಿ ವಾಣಿಜ್ಯ ಬೆಳೆ ಬೆಳೀತಾರೆ, ಅದರಲ್ಲಿ ಆದಾಯ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಹಾಕ್ಸಿದ್ರು ಸರ್. ಶುಂಠಿನ ಆಯಿತು, ಹಾಕಿ ನನಗೆ ಏನೂ ಗೊತ್ತಿರಲಿಲ್ಲ ಶುಂಠಿ ಬಗ್ಗೆ, ಆದರೂ ಹಾಕ್ತೆ ಸರ್. ಹಾಕಿದ್ಮೇಲೆ ನಮ್ಗೆ ಅಲ್ಲಾಗಿದ್ದ ಏಟಿದಿಲ್ಲ, ಕೆಮಿಕಲ್ ಹಾಕ್ಸಿದ್ರು.
ಫಸ್ಟ್ ಇಯರ್ ನಾನು ಇಷ್ಟೆಲ್ಲ ಅನುಭವ ತಗೊಂಡಿದ್ರು ಕೆಮಿಕಲ್ ಆಗ್ತದೆ. ಯಾಕೆಂದ್ರೆ ನನ್ನ ಹೆಂಡತಿ ಮಾತಿಗೆ ಒಂದು ಸ್ವಲ್ಪ ಬೆಲೆ ಕೊಡಲೇಬೇಕು, ಹೊಸ್ದಾಗ ಬಂದಿರೋ ಹುಡುಗಿಗೆ ಮನ್ಸು ನೋಯಿಸ್ಬಾರ್ದು ಅನ್ನೋದಿತ್ತು. ಸೊ ಹಾಕಿದೆ, ಹಾಕಿದಾಗ ಬರ್ಕೊಂಡೆ ಕೂಡ ನಾನು ಪ್ರತಿ ಒಂದು ಖರ್ಚು ಎಷ್ಟಾಗ್ತದೆ ಅನ್ನೋದು ಬರ್ಕೊ ಬಂದೆ. ಬರ್ಕೊಂಡಾಗ ಸರ್ ನಾವು ಎಲ್ಲಿ ಹಿಡಿತಾ ಇದೀವಿ ಅನ್ನೋದು ನನಗೆ ಇಂಟಿಲೇಜ್ ಆಗ್ತದೆ. ಯಾಕಂದ್ರೆ ಮುಂದೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಹೊರಗಡೆ ಎಲ್ಲ ನಾವು ಎಲ್ಲಿ ಹಿಡಿತಾ ಇದೀವಿ ಅಂತ ನಂಗೆ ಗೊತ್ತಿತ್ತು. ಗೊತ್ತಾದ್ಮೇಲೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಆಗಿ ನನಗಾಗಿತ್ತು, ನನ್ನ ಹೆಂಡತಿಗೆ ಆಗಬೇಕಾಯ್ತು ಪ್ರಾಕ್ಟಿಕಲ್ ಆಗಿ. ನೋವು ನೋಡಿದ್ಲು ಅವಳು ಕೆಲಸ ಮಾಡ್ತಾ ಮಾಡ್ತಾ. ಆ ನೋವು ನೋಡಿದಾಗ ನಮಗೆ ಕೊನೆಯಲ್ಲಿ ಕಾಸ್ಟ್ ಏನಾಗಿತ್ತು ಸರ್, ರೈಟ್ ನಮ್ಗೆ ಬಂದು 800 ರೂಪಾಯಿ ಕೆ ಜಿ, 7 ಮೂಟೆ ಶುಂಠಿ ತಂದಾಕಿದ್ದು 7 ಮೂಟೆಗೆ 103 ಮೂಟೆ ಬೀಳ್ತು ಸರ್. ಲಕಾಕೊಳ್ಳಿ 850 ರೂಪಾಯಿ ಹಿಂಗೆ 103 ಮೂಟೆಗೆ ನಮಗೆ 85,000 ರೂಪಾಯಿ ಕಾಸ್ಟ್ ಆಯಿತು. ನಾವು ಖರ್ಚು ಮಾಡಿದ್ದೆಷ್ಟು 85,000, ಲಾಭ ಎಷ್ಟು 85,000, ನಿಮ್ಗೆ ಹಾಕಿದ ದುಡ್ಡು ಅಲ್ಲಿ ಕೊಡ್ತು, 1.5 ವರ್ಷ ಟೈಮ್ ಎಷ್ಟಾಯಿತು, ಲಾಸ್ ಆಯಿತು ಅಂತೇಳಿ. ಈಗ ಹೇಗಿದೆ ಸ್ಥಿತಿ? ಈಗ ಸರ್ ನಾನು 4 ವರ್ಷದಿಂದ ಕಂಪ್ಲೀಟಾಗಿ ನೈಸರ್ಗಿಕ ಕೃಷಿ ಇಳಿದ ಮೇಲೆ ಐ ಆಮ್ ಹ್ಯಾಪಿ. ನಮ್ಮ ಮಕ್ಕಳು ಇದ್ದಾರೆ ಚಿಕ್ಕವರು, 3 ವರ್ಷದ ಮಗು ಇದೆ, 1 5 ವರ್ಷದ ಮಗಳಿದ್ದಾಳೆ. ಐ ಆಮ್ ಹ್ಯಾಪಿ. ನಾನು ಫಸ್ಟು ಈ 4 ವರ್ಷದ ಕೃಷಿ ಇಳಿಯೋಕ್ಕಿಂತ ಮುಂಚೆ ನಮ್ಮ ಹಳ್ಳಿಕಾರ ಹಸುವನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡೆ. ನಮ್ಮ ಮನೆಗೆ ಗೋಮಾತೆ ತಗೊ ಬಂದಮೇಲೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ. ಯಾಕೆಂದರೆ ನಮ್ಮ ಗೋಮಾತೆಯ ಸಗಣಿ ಮತ್ತು ಗಂಧದಲ್ಲಿ 333 ಕೋಟಿ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿದೆ. ಒಂದು ಗಿಡಕ್ಕೆ ಬೇಕಾಗಿರುವ ಸಂಪೂರ್ಣ ಪೌಷ್ಟಿಕಾಂಶ ಅದರಲ್ಲಿರೋದ್ರಿಂದ ನನ್ನ ಬೆಳೆಗೆ ನಾನು ತೋಟಕ್ಕೆ ಹೋದಾಗ ಬೋಧಿ ಕಳಿಸುತ್ತೆ, ಇದು ನೀನು ಇಲ್ಲಿ ಏನು ಬರಕ್ಕೆ ಬೇಕಾಗಿಲ್ಲ, ನಿನಗೆ ಬೇಕಾಗಿರೋ ಪೌಷ್ಟಿಕಾಂಶ ಎಲ್ಲ ನೀನು ಹಾಕಿದೆ, ಅಷ್ಟು ಲವಲೋಕಿಯಿಂದ ಗಿಡ ಇರುತ್ತೆ. ತುಂಬ ಲವಲೋಕಿಯಿಂದಿದ್ದಾಗ ನಾವು ಅಲ್ಲಿ ಗೊಬ್ಬರ ಹಾಕಬೇಕು ತಂದು ಹಾಕಬೇಕು ಅನ್ನೋದು ಇಲ್ಲ. ಸ ಹಂಗೆ ನನ್ನ ಮಗು ಬಿದ್ದರೂ ಕೂಡ ಅಳಲ್ಲ, ಆರಾಮಾಗಿ ಹೋಗುತ್ತೆ. ಯಾಕೆ ಅಂದರೆ ಆ ತಾಕತ್ತು ನಾಟಿ ಹಸು ಹಾಲಲ್ಲಿದೆ. ಆ ಹಾಲು ತುಂಬ ವರ್ತಬಲ್ ಮಕ್ಕಳಿಗೆ. ಯಾವುದೇ 2-3 ವರ್ಷದಿಂದ ನಾನು ಮೆಡಿಕಲ್ಗೆ ಹೋಗಿಲ್ಲ, ಆಸ್ಪತ್ರೆ ಮೆಟ್ಲುಗಳತ್ತಿಲ್ಲ. ಗೋ ಆಧಾರಿತವಾದ ಬೆಲ್ಲ, ನಾವು ಸಾವಯವ ಬೆಲ್ಲಗಳು ತರಿಸ್ಕೊತೀನಿ ಮಂಡ್ಯ ಭಾಗದಿಂದ ಇದ್ದಾರೆ, ನಮ್ಮದು ಒಂದು ಗ್ರೂಪ್ ಇದೆ ನಿರ್ಮಲ ಭೂಮತ ಅಂತ, ಅಲ್ಲಿ ಸಾವಯವ ಬೆಲ್ಲ ತರಿಸ್ಕೊಳ್ತೀನಿ. ಅದಾದಮೇಲೆ ನಮ್ಮ ಮಕ್ಕಳು ಆರೋಗ್ಯ ವೃದ್ಧಿ ಆಯಿತು, ಮತ್ತು ವರ್ಷಕ್ಕೆ ನಾನು ಏನು 1 ಎಕರೆಗೆ ಗೊಬ್ಬರ ಹಾಕ್ತಿದೆ ಅದು ನನ್ನ ಜೋಲಲ್ಲಿ ಉಳ್ಕೋತು. ಯಾರಿಗೂ ಕೆಮಿಕಲ್ ಅವನಿಗೆ ಔಷಧಿ ಅವನಿಗೆ ಯಾರಿಗೂ ಕೊಡ್ದಾನೆ. ನೀಮಾಸ್ತ್ರ, ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ ಅಂತ 3 ಈ ಮೆಥಡನ್ನು ಉಪಯೋಗಿಸ್ಕೊಂಡು ಸುಭಾಷ್ ಪಳ್ಳೇಕರ್ ಮೆಥಡ್ನ ಇವತ್ತು ನಾನು ಕಂಪ್ಲೀಟಾಗಿ ನನ್ನ ಕೃಷಿನ ಲವಲೋಕಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತ ಇವ್ರು ಈ ಥರ ಲೈಫು ಸಾಕಷ್ಟು ಜನರಿಗೆ ಒಂದು ಇನ್ಸ್ಪಿರೇಷನ್ ಅನಿಸುತ್ತಲ್ಲಪ್ಪ. ಅವನು ಅಂದರೆ ಎಷ್ಟೋ ಜನರು ಏನಾಗುತ್ತೆ, ಇಲ್ಲಿ ಜಮೀನುಗಳಿರ್ತವೆ ಬಿಟ್ಟಲ್ಲಿ ಅದು ಒಂದು ಸೆಕ್ಯೂರಿಟಿ ಗಾರ್ಡ್ ಆಗ್ತಾರೆ ಅಥವಾ ಹೋಗಿ ಅದು ತಪ್ಪು ಅಂತಲ್ಲ, ಆದರೆ ಇಲ್ಲಿ ತಮಗೆ ತಾವೇ ಒಂದು ಬಾಸ್ ಆಗಿರುವಂಥ ಅವಕಾಶ ಇದ್ದರೂ ಕೂಡ ಅಂಥವ್ರಿಗೆ ಏನೋ ಒಂದು ಇನ್ಸ್ಪೈರ್ ಮಾಡ್ಬೋದಲ್ವಾ ಈ ಥರದ್ದು? ಐ ಥಿಂಕ್ ನನಗೀಗ ಏನು ಈಗ ನೋಡಿ ಇವರು ಹುಟ್ಟಿದಾಗ್ಲಿಂದನೂ ಇದೇ ಮಾತುಗಳನ್ನೇ ಕೇಳ್ಕೊಂಡು ಬೆಳೆದಿರೋದು. ನನಗೆಲ್ಲನೂ 2 ವರ್ಷದ ಅನುಭವ ಅಷ್ಟೇ. ಆಯಿತಾ, ನನಗೆ ಇದಕ್ಕೊಂದು ಸಸಿ ಅಂತಾರೆ, ಅದಕ್ಕೇನೋ ಬುಡ ಸೇರಿಸ್ಬೇಕು, ಇದೆಲ್ಲ ಕೇಳೇ ಇರಲಿಲ್ಲ 20 ಅದನ್ನೆಲ್ಲ ಈಗ ಕೇಳ್ತಾ ಇರೋದು, ಮಲ್ಚಿಂಗ್ ಅಂದರೆ ಏನು ಅಂಥದ್ದು. ಸೊ ಇವ್ರಿಗೆ ಆಲ್ರೆಡಿ ಆ ನಾಲೆಡ್ಜ್ ಇದೆ. ನಾವು ಏನು ವ್ಯಾಲ್ಯೂ ಮಾಡ್ತಿಲ್ಲ ಅಂದರೆ ದಟ್ ಇದಕ್ಕೆ ವ್ಯಾಲ್ಯೂ ಇದೆ, ಇದನ್ನು ನಾವು ಅವರಿಂದ ಕಲ್ತ್ಕೋಬೇಕು ಅನ್ನೋದು. ಐ ಥಿಂಕ್ ಸಮ್ವೇರ್ ಇಲ್ಲೋ ಒಂದು ಕಡೆ ಇಂಟರ್ವ್ಯೂ ನೋಡೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಧುಕುಮಾರ್ ಥರ ತುಂಬ ಜನ ಇದ್ದಾರೆ ಇದನ್ನು ಟ್ರೈ ಮಾಡ್ತಿರೋರು. ಆಮೇಲೆ ಥ್ಯಾಂಕ್ಫುಲಿ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳು ಅವೆಲ್ಲನೂ ರೆಕಾರ್ಡು ಮಾಡ್ತಾ ಇದ್ದಾರೆ. ಸೊ ಅವರು ಎಲ್ಲನೂ ದೇ ಶುಡ್ ಟ್ಯಾಪ್ ಇನ್ ಟು ದಿಸ್ ಇನ್ಫಾರ್ಮೇಷನ್. ಈ ನಾಲೆಡ್ಜನ್ನು ಅವ್ರು ಹೆಂಗಾದರೂ ಅವರಿಂದ ಕಲ್ತ್ಕೊಂಡು ಅವರೇನು ಇದನ್ನು ಬಚ್ಚಿಟ್ಕೋಬೇಕು ಅಂತಿಲ್ಲ, ಅವರು ಓಪನ್ನಾಗಿ ಶೇರ್ ಮಾಡ್ತಿದ್ದಾರಲ್ಲ, ಅವ್ರ ಥರನೇ 1 ಎಕರೆ ಇರೋರು ಅಲ್ವಾ. ಇವರು 50 ಎಕರೆ ಇರೋರ ಬಗ್ಗೆ ಮಾತಾಡ್ತಿಲ್ಲ, ಇವರು ಮಾತಾಡ್ತಿರೋದು 1 ಎಕರೆ 2 ಎಕರೆ ತಂದೆಯಿಂದ ಮಕ್ಳಿಗೆ ಬಂದಿರೋದು. ಅದನ್ನು ಮಾರಿಬಿಟ್ಟು ಸಿಟಿಗೆ ಹೋಗಿ ಊಬರ್ ಡ್ರೈವರ್ ಆಗಿಬಿಡಿ, ಅದನ್ನು ಹೋಗ್ಬಿಟ್ಟು ಎಲ್ಲೋ ಹೋಟೆಲ್ ಇಟ್ಕೊಂಡು ಅಲ್ಲಿ ಕೆಲಸ ಮಾಡಿಬಿಡಿ, ಇಲ್ಲೇ ಎಷ್ಟೊಂದು. ಆಮೇಲೆ ಚೆನ್ನಾಗಾಗೋದೊಂದೇ ಇಲ್ಲ, ಅವಶ್ಯಕತೆನೂ ಇದೆ ಮೋರ್ ದೆನ್ ಎನಿಥಿಂಗ್. ನೀವೆಲ್ಲ ಹೇಳಿದ್ರಲ್ಲ ಸರ್ 10,000 15,000 ಕೆಲ್ಸಕ್ಕೆ ಹೋಗ್ತಾರೆ ಅಂತ. ಸರ್, ಒಂದು ನಾಟಿ ಹಸು ನಿಮ್ಮ ಮನೆಗೆ ಬಂದಾದಮೇಲೆ ನಾಟಿ ಹಸು ನಿಮಗೆ ಇನ್ನೊಂದು ವರ್ಗನ ತೋರಿಸ್ತಾ ಹೋಗ್ತದೆ, ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗುತ್ತೆ. ಏನು ನಿಮ್ಮ 200 ವರ್ಷದಿಂದ ಹಿಂದೆ ಗಾಣಗಳು ತಿರುಗ್ತಿದ್ದ ನೋಡಿ, ಒಂದು ಗಾಣದಿಂದ ಮಂತ್ಲಿ ಏನಿಲ್ಲ ಅಂದರು ಸರ್ ಖರ್ಚೆಲ್ಲ ಕಳೆದು 40,000 ರೂಪಾಯಿ ಪ್ರಾಫಿಟ್ ಇದೆ ಒಂದು ಗಾಣ. ಸೊ ಅದನ್ನು 1 ಎಕರೆ ಒಳಗಡೆ ನೀವು ಪ್ಲ್ಯಾನ್ ಮಾಡಿದ್ರೆ, ಒಂದು ಗದ್ದೆ ಬಿಟ್ಕೊಂಡು ನೀವು ಗಾಣ ಮಾಡಿಕೊಂಡ್ರೆ 40,000 ರೂಪಾಯಿ ಕುಂತಿದ್ದ ಜಾಗದಲ್ಲಿ ಅದನ್ನು ದೊಡ್ಡ ಗ್ರೋತ್ ಮಾಡ್ಬೋದು. ಇವತ್ತು ಎಣ್ಣೆ ಅನ್ನೋದು ನಾವು ತಿಂತಾರ ಆಹಾರ ಪದ್ಧತಿ ಏನೇನಾಗ್ತಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಇದನ್ನು ನಾವು ಹಳ್ಳಿಕರ ಹಸುನ ಇಟ್ಕೊಂಡ್ರೆ ಅದ್ರ ಓರಿಗಳು ಕಾನ್ಸೆಪ್ಟ್ ಇಟ್ಕೊಳ್ಳಿ, ಓರಿಗಳನ್ನ ನಮಗೆ ಸಾಕಾಗಲ್ಲ ಅಂತಾರೆ, ಆ ಓರಿಗಳನ್ನ ಗಾಣಕ್ಕೆ ಉಪಯೋಗಿಸ್ಕೋಬೇಕು. ಇದು ಇರೋದೇ ಆಪ್ಷನ್ಸ್ ಹಂಗೆ, ಒಂದು ಹಸು ಇಟ್ಕೊಂಡ್ರೆ ಹಳ್ಳಿಕರ ಹಸುನ ಅದ್ರ ಓರಿನ ಗಾಣಕ್ಕೆ ಉಪಯೋಗಿಸ್ಕೊಂಡು. ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಅದೇನೇ ಸರ್, ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಅಂತ ನಮ್ಮ ಸಾರ್ ಈಗ. ಖಂಡಿತ ಮಧು, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಮಾತನಾಡಿದ್ರಿ. ಸೊ ಎಲ್ಲೊಂದು ಕಡೆ ನನಗೆ ಏನು ಅನಿಸುತ್ತೆ ಅಂದರೆ, ನೋಡೋರು ಈಗ ನಾನು ಮಧು ಅವ್ರಿಗೆ 1 ಎಕರೆ ಹಾಗೆ ಸಿಕ್ತು ಬಿಕಾಸ್ ಆಫ್ ಫಾದರ್. ನಾವು ಇದಕ್ಕೆ ದುಡ್ಡು ಕೊಟ್ಟು ತೊಗೊಂಡು ಮಾಡಬೇಕಾಯಿತು. ಈ ಥರ ನೋಡೋರು ಎಷ್ಟೋ ಜನದ್ದು ನಿಮ್ದು ಇದ್ದರೆ ಊರಲ್ಲಿ ಜಮೀನಿದ್ದು,
ನೀವು ಸಿಟಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತೀನಿ ಇದಾಗ್ತೀನಿ, ಈ ನಾಲೆಡ್ಜ್ ಏನು ನಿಮ್ಮ ಹತ್ರ ಇದೆ ಹುಟ್ಟದಾಗಿಂದ ಕೇಳ್ಕೊಂಬಂದಿರ್ತೀರಾ, ಅದನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಬೇಡಿ ಆಯ್ತಾ. ಅದನ್ನು ಆದಷ್ಟು ಆಗಾಗ ಹೋಗಿ ಅಟ್ಲೀಸ್ಟ್ ಒಂದು ಸಪೋರ್ಟ್ ಇರಲಿ ಅಂತ, ಸಪೋರ್ಟ್ ಸಿಸ್ಟಮ್ ಇರಲಿ ಅಂತ. ಅದನ್ನು ಆಸ್ ಅ ಬಿಸ್ನೆಸ್ ಅನ್ನೋ ರೀತಿಲಿ ಮಾಡಬೇಡಿ. ಇಟ್ಸ್ ಅ ಗ್ರೇಟ್ ನಾಲೆಡ್ಜ್. ನಾನೆಲ್ಲ ಇವತ್ತಿನ ದಿನ ನನ್ನ ಮಗಳಿಗೆ ನಾನು ಕಲಿತು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಆಲ್ರೆಡಿ ಜನ್ರೇಷನಲ್ಲಿ ಕಲ್ತಿದ್ದೀರಾ, ಅದನ್ನು ದಯವಿಟ್ಟು ಪಾಸ್ ಆನ್ ಮಾಡಿ. ಆಮೇಲೆ ಮಧು ಥರ ನೀವು ಹೋಗಿ ನಿಮ್ಮದೇ ನಿಮಗೆ ಜಮೀನು ಇನ್ವೆಸ್ಟ್ಮೆಂಟ್ ಇರಲ್ಲ, ಆಲ್ರೆಡಿ ಇದೆ ನಿಮ್ಮ ಹತ್ರ, ಇನ್ನೇನೇ ಇದ್ರೂ ದೇ ಹ್ಯಾವ್ ಟು ಟ್ರೈ ಇಟ್ ಔಟ್ ಅಷ್ಟೇ. ಸೊ ನನಗೆ ಕಂಪೇರ್ ಮಾಡಿದ್ರೆ ಈ ನಿಮ್ಮ ವೆಂಚರಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಯಾಕಂದರೆ ಮಗಳು ಸ್ಕೂಲ್ ಎಲ್ಲ ಅಲ್ಲೇ ಬೆಂಗಳೂರಲ್ಲ? ಇಲ್ಲ ಇಲ್ಲ, ಅವ್ರು ಬೆಂಗಳೂರಲ್ಲಿ ಬರೀ ಸ್ಯಾಟರ್ಡೆ ಸಂಡೇ ಜಾಸ್ತಿ ಇಲ್ಲಿ ಬರ್ತಿರ್ತೀವಿ. ನಾನು ಆಗಾಗ ಈಗ ಸದ್ಯಕ್ಕೆ ಯಾವುದು ಸಿನಿಮಾ ಎಲ್ಲ ಏನು ಪ್ರಾಜೆಕ್ಟ್ ತೊಗೊಂಡಿದ್ದೆ, ನಾನು ಆಗಾಗ 2-3 weeks ಎಲ್ಲ ಇರ್ತೀನಿ. ಬಟ್ ಅವ್ರು ಬಂದು ಹೋಗ್ತಿರ್ತಾರೆ. ಸಪೋರ್ಟ್ ಹೇಗಿದೆ ಅವ್ರದ್ದು, ಅವ್ರು ಹೇಗೆ ಫೀಲ್ ಆಗ್ತಿದ್ದಾರೆ ಈ ಒಂದು ಹೊಸ? ಅಫ್ಕೋರ್ಸ್, ಅಂದರೆ ಅವತ್ತಿದ್ರು ಈಗ ಸಿಟಿನಲ್ಲಿ ನೀವು ಈ ಥರ ಪೂರ್ತಿ ಓಡೋಕ್ಕೆ ಆಗಲ್ಲ, ಎಲ್ಲೂ ಅಪಾರ್ಟ್ಮೆಂಟಲ್ಲೇ ಆ ಗೇಟ್ ಮಧ್ಯಾಹ್ನ ಇರಬೇಕು. ಸೊ ಮಗಳಿಗೆ ಎಲ್ಲೋ ಒಂದು ಕಡೆ ಇಟ್ಸ್ ಯುನೋ ಒಂದು ಆ ಫ್ರೀಡಮ್ ಇದೆಯಲ್ಲ, ಆರಾಮಾಗಿ ಎಲ್ಲಾದರೂ ಹೋಗ್ಬೋದು, ಮಣ್ಣಲ್ಲಿ ಏನೋ ಒಂದು ಐಡಿಯಾ ಬಂದರೆ ಅದನ್ನು ಮಾಡ್ಬೋದು. ಇಲ್ಲಿ ನಮ್ಮ ಹತ್ರ ಹಸು, 3 ನಾಯಿ, 7 ಬೆಕ್ಕು, ಇಂಥದ್ದು ಏನೇನು ಆ ಒಂದು ಸೈಡನ್ನು ನಾವು ಮೆಟರ್ನಿಟಿ ವಾರ್ಡ್ ಅಂತಲೇ ಕರೆಯೋದು. ಯಾವಾಗ ಬಂದರೂ ಯಾರೋ ಒಂದು ಪ್ರೆಗ್ನೆಂಟ್ ಇರುತ್ತೆ. ಸೊ ಹಾಗೆ, ಸೊ ಇಟ್ಸ್ ಅಂದರೆ ನಿಧಾನಕ್ಕೆ ಅವಳೂ ನಮ್ಮ ಥರ ಅರ್ಬನ್ ಅಪ್ಬ್ರಿಂಗಿಂಗಲ್ಲಿ ಇದ್ದಿದ್ದು. ಸೊ ಅವಳಿಗೆ ಇದೆಲ್ಲ ಹೊಸದು, ಆ್ಯಂಡ್ ಶಿ ಅಟ್ ದ್ಯಾಟ್ ಏಜ್ ಇಟ್ಸ್ ರಿಯಲಿ ಗುಡ್ ಟು ಅಡಾಪ್ಟ್ ಟು ಇಟ್. ಖಂಡಿತ.